ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮುಮಿನ್. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ್ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ನೂರಾರು ಸರ್ವಣೀಯರಿಂದ ಮಾನಂತಿಕ ಹಲ್ಲೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳು, ಮಹಿಳೆಯರು, ವೃದ್ಧೆಯರು ಎನ್ನದೆ ಎಲ್ಲರ ಮೇಲೆ ಕೊಡಲಿ, ರಾಡು, ಕಟ್ಟಿಗೆ, ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಪೂರ್ವ ತಯಾರಿ ಮಾಡಿಕೊಂಡಿದ್ದಾರೆ. ಸವರ್ಣೀಯರು ದಲಿತರ ಕುಟುಂಬದ ಮೇಲೆ ಕೊಡಲಿಯಿಂದ ಮನೆಯ ಮುಖ್ಯ ದ್ವಾರವನ್ನು ಕಡಿದು ಮನೆಯೊಳಗೆ ನುಗ್ಗಿ ಸಿಕ್ಕವರನ್ನ ಮಾರಕಾಸ್ತ್ರಗಳಿಂದ ಬಡಿದು ಹಲವಾರು ವಾಹನಗಳನ್ನು, ಮನೆಯೊಳಗೆ ಸಿಕ್ಕ ವಸ್ತುಗಳನ್ನು ಹಾನಿ ಮಾಡಿದ್ದಾರೆ. ಹಲ್ಲೆಗೊಳಗಾದ ದಲಿತ ಕುಟುಂಬದವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪ್ರಕರಣವು ಮುಧೋಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಎಷ್ಟು ಮಾಡಿದ್ರಿ? ಏನು ಗೊತ್ತಿಲ್ಲ, ರೊಟ್ಟಿ ಸಹಿತ ಒಳಗೆ ಬಿಟ್ಟಿಲ್ಲ, ಎಲ್ಲ ಹಂಗ ಐತೆ ಹಿಟ್ಟು. ಆ ರೊಟ್ಟಿ ಮಾಡ್ತಾ ಹೆಣ್ಮಗ ಸಹಿತ ಬಿಟ್ಟಿಲ್ಲ ನೋಡ್ರಿ, ಹಿಟ್ಟು ಕಲಿಸಿದ ಹಿಟ್ಟು ಐತ್ರಿ. ಎಲ್ಲ ರೊಟ್ಟಿ ಮಾಡೋ ಟೈಮ್ ಸಹಿತ ಬಂದ ನೀವು ಬಿಡ ಕಡೆ ಒಬ್ರು ಹೇಳ್ರಿ, ಎಲ್ಲಾರು ಹೋಗಿ ಹೇಳ್ಬೇಡ್ರಿ. ಅವ್ರು ನೀವ್ ಏನ್ ಹೇಳ್ತಾರ ಬರ್ಕೋತಾರೋ, ಕರೆಕ್ಟ್ ಏನ್ ಮಾಡ್ಯಾರ ಅದನ್ನ ಹೇಳ್ರಿ ನೀವು. ಅಕ್ಕ ಏನೇನ್ ಮಾಡಿದ್ರಿ ನಿನ್ನೆ ನಿಮ್ಮ ಮನೆಯಲ್ಲಿ? ಎಲ್ಲ ಬಂದ್ ಕಿಚನ್ ಎಲ್ಲ ಇದು ಮಾಡ್ಯಾರ್ರಿ, ಪತ್ರಾಸ್ ಹೊಡೆದಾರ್ರಿ, ಕಲ್ಲು ಇಟ್ಟಾರ್ರಿ, ಕಾರ್ ಗಾಡಿ ಹೊಡೆದಾರ್ರಿ, ಕಟ್ಟಿ ಹೊಡೆದಾರ್, ಕಡದಾರ್ರಿ ಎಲ್ಲ ರೀ. ಹುಡುಗರು ಇದು ಮಾಡ್ಯಾರ್ರಿ, ಎಲ್ಲ ಇದು ಮಾಡ್ಯಾರ. ಸುಮಾರು ಎಷ್ಟು ಮಂದಿ ಇದ್ರಿ ಅಕ್ಕ ಅವರು? ನಿಮ್ಗೆ ಏನ ಮತ್ತೆ ನಿಮ್ಗೆ ಏನದು? ನಿಮ್ಗೆ ಯಾರು ಯಾರು ಇದ್ರಿ? ಏನ್ ಹೆಸರದು ಗೊತ್ತದೇನ್ರಿ ಅವರು? ಆಯ್ತು, ಈಗ ಅಧಿಕಾರಿಗಳು ಬಂದಾರ ಇಲ್ಲ, ಸಮಾಜ ಕಲ್ಯಾಣ ಅಧಿಕಾರಿಗಳು ಎಲ್ಲ ಬಂದಾರ ನಿಮ್ ಮುಂದಾರಿ. ಈಗ ನಮಸ್ಕಾರ, ಬಂದಾರಿ ನಿಮ್ದೆಲ್ಲ ಬರ್ಕೊಳಕ. ನಿಮ್ಗ ಏನ್ ನೋವು ಆಗೈತಿ ಎಲ್ಲ ಹೇಳ್ಕೊರಿ ಅವ್ರ ಕಡೆ. ಆರೇಕ ಏನೈತೆಲ್ಲ ನೋವು ಹೇಳ್ಕೊರಿ ಅವ್ರ ಮುಂದಾರಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೀದರ್ ನಗರದ ಹಳೆಯ ಬಡಾವಣೆಯ ಜನರು ಹನಿ ನೀರಾಗಿ ಪ್ರತಿ ತಪ್ಪಿಸುವಂತೆ ಆಗಿದೆ ಎಂದು ಎಂಐಎಂ ಪಕ್ಷದ ಜಿಲ್ಲಾಧ್ಯಕ್ಷ ಸೈಯದ್ ಮನ್ಸೂರ್ ಖಾದ್ರಿ ಆರೋಪ ಮಾಡಿದ್ದಾರೆ. ಬೀದರ್ ನಗರದಲ್ಲಿ ಎಂಐಎಂ ಪಕ್ಷದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಂಐಎಂ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೈಯದ್ ಮನ್ಸೂರ್ ಖಾದ್ರಿ ಅವರು ಮಾತನಾಡಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ ಹಳೆಯ ಬಡಾವಣೆಯ ಜನರು ಹನಿ ನೀರಿಗಾಗಿ ಪರಿತಪಿಸುವಂತಾಗಿದೆ ಎಂದು ಆರೋಪಿಸಿದರು. सेंट्रल गवर्नमेंट से अमृत स्कीम के तहत 45 करोड़ रुपीस उस मांझा रिवर के पानी को शहर को लाने के लिए जो है रखे गए, लेकिन उस वक्त के मिनिस्टर जनाब ईश्वर खंडरे और एमएलए जनाब मोहम्मद रहीम खान साहब, पता नहीं क्या उनकी समझ में आया, वो 45 करोड़ रुपीस जो अमृत स्कीम के तहत मांझा रिवर को दुरुस्त कर कर वहाँ से पानी शहर को लाने के लिए रखे गए थे, उसको डाइवर्ट कर कर उन्होंने ये यूजीडी फेज टू में जो है वो पैसा डाल दिया और वो स्कीम वैसी ही रह गई, और तब से लेकर आज तक ये पुराने शहर की कम से कम जो है ये ओल्ड सिटी की वाल्ड टाउन की जो आवाम है वो पानी के लिए बहुत तरस रही है. ಹಾವಿನ ದ್ವೇಷ 12 ವರ್ಷ, ಸಿದ್ದರಾಮಯ್ಯನ ದ್ವೇಷ 40 ವರ್ಷ ಕಾಡಿದೆ. ಭಾರತೀಯ ಜನತಾ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಹಾಡಿದ್ದಾರೆ. ಬೀದರ್ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾರತೀಯ ಜನತಾ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರು, ನಾವು ಸಮ್ಮಿಶ್ರ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಉರುಳಿಸುವುದಕ್ಕೆ ಹೋಗುವುದಿಲ್ಲ, ಆದರೆ ಸಿದ್ದರಾಮಯ್ಯನವರೇ ಉರುಳಿಸುತ್ತಾರೆ, ಅವರೇ ಈ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ದೇವೇಗೌಡರ ಮೇಲೆ ಇರುವ ದ್ವೇಷವೇ ಕಾರಣ ಎಂದು ಹೇಳಿದರು. ಅಲ್ಲದೆ ಕುಮಾರಸ್ವಾಮಿಯವರು ಮಾತು ಮಾತಿಗೆ ನನ್ನನ್ನು ದೇವರೇ ಮುಖ್ಯಮಂತ್ರಿಯಾಗಿ ಮಾಡಿದ್ದಾನೆ ಎಂದು ಹೇಳುತ್ತಾರೆ, ಆದ್ದರಿಂದ ಅವರು ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಎಂದು ಆರೋಪಿಸಿದರು.
ಮತ್ತು ಏನೇನು ನ್ಯೂನ್ಯತೆ ಆಗಿದೆ, ಏನೇನು ಒಳ್ಳೆಯದಾಗಿದೆ, ಪ್ಲಸ್ ಪಾಯಿಂಟ್ ಆಗಿದೆ, ಇವೆಲ್ಲವನ್ನು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಇಡೀ ಜಿಲ್ಲಾ ಟೀಮನ್ನು ಕರೆದಿದ್ದೆ. ಸುಮಾರು ಒಂದು 2 ಗಂಟೆಗಳ ಕಾಲ ಚರ್ಚೆ ಮಾಡ್ತೀವಿ. ನಮ್ಮ ಇಲ್ಲಿ ಕಳೆದ ಬಾರಿಗಿಂತ ಈ ಬಾರಿ 1.5 ಲಕ್ಷ ಓಟು ಜಾಸ್ತಿ ಆಗಿದೆ ಓಟ್ ಪರ್ಸೆಂಟೇಜ್. ಸೊ ಮೋದಿ ವೇವ್, ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೋದಿ ವೇವ್ ಇರುವಂಥದ್ದು ನಮ್ಮ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಹೆಚ್ಚು ಮೋದಿ ವೇವ್ ಇದೆ. ಅದರಿಂದ ಬೀದರಲ್ಲೂ ಕೂಡ ಈ ಒಳ್ಳೆಯ ವಾತಾವರಣ ಇರೋದ್ರಿಂದ ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಲ್ಲಿ ಇವತ್ತು ಗೆಲ್ತಾರೆ, ಆ ವಿಶ್ವಾಸ ನನಗಿದೆ. ನಾನು ಚುನಾವಣಾ ಪ್ರಚಾರಕ್ಕೆ ಬಂದಾಗೂ ಕೂಡ ಜನ ಮೋದಿ ಬಗ್ಗೆ ರೆಸ್ಪಾನ್ಸ್, ಅಭ್ಯರ್ಥಿ ಬಗ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ನಾನು ಇಲ್ಲೇ ಬಂದು ಟೀನು ಕೊಟ್ಟು ಹೋಗಿದ್ದೀನಿ ಅವರು ಜನಗಳಿಗೆ. ಟೀ ಮಾರೋ ಮುಖಾಂತರ ನಮ್ಮ ನೆಚ್ಚಿನ ಪ್ರಧಾನಿ ಅವರಿಗೆ ಕಾಯಿ ಪೆ ಚರ್ಚೆ ಮತ್ತೊಂದು ಸಲ ಜನಕ್ಕೆ ಜ್ಞಾಪಕ ಬರೋ ರೀತಿ ಕಾರ್ಯಕ್ರಮನ ಕೂಡ ನಾವು ಮಾಡಿದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿ ಈ ಬಾರಿ ನಾವು ಏನು ಮಾತು ಹೇಳಿದ್ದೀವಿ, 22 ಸ್ಥಾನಗಳನ್ನು ಗೆಲ್ಲಬೇಕು, ಹತ್ತಿರ ಹತ್ತಿರ ಆ ಸ್ಥಾನಗಳಿಗೆ ನಾವು ಹೋಗ್ತಾ ಇದ್ದೀವಿ ಗೆಲ್ಲುವಂಥದ್ದು ವಾತಾವರಣ. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅವ್ರು ನೋಡಿ ಕೋಲಾರ ಅವ್ರದೇ ಸೀಟು ಇವತ್ತು ಗೆಲ್ತಾ ಇಲ್ಲ, ಕೋಲಾರದಲ್ಲಿ ಬಿ ಜೆ ಪಿ ಗೆಲ್ತಾ ಇದೆ. ಚಿಕ್ಕಬಳ್ಳಾಪುರನೂ ಕೂಡ ಕಾಂಗ್ರೆಸ್ ಸೀಟು ವೀರಪ್ಪ ಮೊಯ್ಲಿಯವ್ರು ಗೆದ್ದಿದ್ದರು. ಇವತ್ತು ದೊಡ್ಡ ಅಂತರದಲ್ಲಿ, ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ದೊಡ್ಡ ಅಂತರದಲ್ಲಿ ಬಚ್ಚೇಗೌಡರು ಗೆಲ್ತಾ ಇದ್ದಾರೆ. ಮಂಡ್ಯದಲ್ಲಿ ಅವ್ರದೇ ಸೀಟು ಜೆ ಡಿ ಎಸ್ದು, ಇವತ್ತು ಅಲ್ಲಿ ಬಿ ಜೆ ಪಿ ಬೆಂಬಲಿತ ಬಾಣ ಸುಮಲತಾ ಅವರು ಗೆಲ್ಲುವಂಥದ್ದು ಇದೆ. ಸ್ವತಃ ದೇವೇಗೌಡರು ಕೂಡ ತುಮಕೂರಲ್ಲಿ ಭಾಳ ಕಷ್ಟ ಪಡ್ತಾ ಇದ್ದಾರೆ. ಚುನಾವಣೆಯ ರಿಸಲ್ಟ್ ಇನ್ನೂ ಬರೋಕ್ಕೆ ಮುಂಚೆನೇ ಅವರ ಸಮೀಕ್ಷೆಗಳು ಕೂಡ ಅಲ್ಲಿ ಜೆ ಡಿ ಎಸ್ ಸಮೀಕ್ಷೆ ಸುಳ್ಳಾಗ್ತಾ ಇರೋದು, ದೇವೇಗೌಡರಲ್ಲೂ ಭಯ ಮೂಡ್ತಾ ಇದೆ. ಇನ್ನು ಮೈಸೂರಂತೂ ನಮ್ಮ ಬಿ ಜೆ ಪಿ ಕ್ಷೇತ್ರ, ಅದನ್ನು ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀರಿ. ವಿಶೇಷವಾಗಿ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ನಮ್ಮ ಹಾವೇರಿ ಇರ್ಬೋದು, ರಾಯಚೂರು, ನಾನೆಲ್ಲ ಪ್ರವಾಸ ಮಾಡಿದ್ದೀನಿ. ಇಷ್ಟು ಈ ಬಾರಿ 22 ರ್ಯಾಲಿಗಳನ್ನು ನಾನು ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ. ಚುನಾವಣಾ ಇನ್ಚಾರ್ಜ್ ಆಗಿದ್ದೆ ನಾನು, ಮೋದಿ ರ್ಯಾಲಿಗಳ ಇನ್ಚಾರ್ಜ್ ಆಗಿ ನನಗೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕೆಂಬ ಕನಸು ಕನಸಾಗಿ ಉಳಿದಿದೆ. ಆತರ ರಾಹುಲ್ ಗಾಂಧಿ ಮದುವೆ ಆಗಲ್ಲ, ಈತ ಸಿದ್ದರಾಮಯ್ಯ ಸಿಎಂ ಆಗಲ್ಲ ಎಂಬಂತೆ ಸಿದ್ದರಾಮಯ್ಯ ಸಿಎಂ ಆಗಬೇಕೆಂಬ ಕನಸು ಕನಸಾಗಿ ಉಳಿಯಲಿದೆ ಎಂದು ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಕುಂದಗೋಳ ಉಪಚುನಾವಣೆ ಹಿನ್ನೆಲೆಯಲ್ಲಿ ರಟ್ಟಿಗೇರಿಯಲ್ಲಿ ಪ್ರಚಾರ ಮಾಡುವ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಕುತು ಕುತು ಕುದಿಯುತ್ತಿರುವ ಒಳಬೇಗುದಿ ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಸ್ಫೋಟಗೊಳ್ಳಲಿದೆ. ಇದು ಬಿಜೆಪಿಗೆ ಅನುಕೂಲವಾಗಿ ಬಿಜೆಪಿ ಮತ್ತು ಅಧಿಕಾರಕ್ಕೆ ಬರಲಿದ್ದು, ಜೆಡಿಎಸ್ ಕತೆ ಆ ದೇವರಿಗೆ ಪ್ರೀತಿ ಎನ್ನುವಂತೆ ಪರಿಸ್ಥಿತಿಯಾಗುತ್ತೆ. ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಎನ್ನುವ ಶಾಸಕರೆಲ್ಲ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗಳ ಮಾತು ಕೇಳುತ್ತಿಲ್ಲ. ಸಿದ್ದರಾಮಯ್ಯನವರೇ ತಮ್ಮ ಬೆಂಬಲಿಗರ ಶಾಸಕರಿಗೆ ಕುಮ್ಮಕ್ಕು ಕೊಟ್ಟು ತಾವೇ ಮುಂದಿನ ಮುಖ್ಯಮಂತ್ರಿ ಎಂದು ಹೇಳಿಸಿಕೊಳ್ಳುತ್ತಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಅಂತ ಯಾರೂ ಒಪ್ಪಿಕೊಳ್ಳುತ್ತಿಲ್ಲ. ಮತ್ತೊಮ್ಮೆ ಸಿಎಂ ಆಗಬೇಕೆಂದು ಸಿದ್ದರಾಮಯ್ಯ ಕನಸು ಕಾಣುತ್ತಿದ್ದಾರೆ, ಅದು ನನಸಾಗಲ್ಲ. ಸಿದ್ದರಾಮಯ್ಯ ತನ್ನ ರಾಜಕಾರಣಕ್ಕೆ ದೇವಸ್ಥಾನವನ್ನು ಬಿಡುತ್ತಿಲ್ಲ. ಮೈಲಾರದಲ್ಲಿ ನಿನ್ನೆ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಕೂಗುವಂತೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ರಾಜಕೀಯ ಮಾಡುವುದು ಎಷ್ಟು ಸರಿ? ಅತ್ತ ರಾಹುಲ್ ಗಾಂಧಿ ಮದುವೆಯಾಗಲ್ಲ, ಇತ್ತ ಸಿದ್ದರಾಮಯ್ಯ ಸಿಎಂ ಆಗಲ್ಲ, ಸಿದ್ದರಾಮಯ್ಯ ಸಿಎಂ ಆಗಬೇಕೆಂಬ ಕನಸು ನನಸಾಗಿಯೇ ಉಳಿಯಲಿದೆ ಎಂದು ವ್ಯಂಗ್ಯವಾಡಿದರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಹಣ ಖರ್ಚು ಮಾಡಿದರೂ ಆಟ ನಡೆಯಲ್ಲ. ಚುನಾವಣೆ ಮುಗಿದ ನಂತರ ಸಿಎಂ ಕುಮಾರಸ್ವಾಮಿ ಅಧಿಕಾರದಿಂದ ಕೆಳಗೆ ಇಳಿಯುವರು. ನಿಖಿಲ್ ಎಲ್ಲಿದೆಯಪ್ಪ ಅಂದ ಹಾಗೆ ಕುಮಾರಸ್ವಾಮಿ ಎಲ್ಲಿದೆಯಪ್ಪ ಎನ್ನುವ ಪರಿಸ್ಥಿತಿ ಬರಲಿದೆ. ಆಗ ಸಿದ್ದರಾಮಯ್ಯ ಕುಮಾರಸ್ವಾಮಿ ಎಲ್ಲಿದೆಯಪ್ಪ ಎಂದರೆ ಈತ ಕುಮಾರಸ್ವಾಮಿ ಸಿದ್ದರಾಮಯ್ಯ ಎಲ್ಲಿದೆಯಪ್ಪ ಎಂದು ಕರೆಯಬೇಕಾಗುತ್ತದೆ ಎಂದರು. ಇನ್ನೊಬ್ರು ಸುಧಾಕರ್ ಅಂತ ಕಾಂಗ್ರೆಸ್ ಎಂಎಲ್ಎ, ಇನ್ನೊಬ್ರು ಭೈರತಿ ಬಸವರಾಜ್ ಅಂತ ಕಾಂಗ್ರೆಸ್ ಎಂಎಲ್ಎ ಅವರು ನಿನ್ನೆ ಮೈಲಾರದಾಗ ಹೋಗಿ ಪರಮೇಶ್ವರ ನಾಯಕ ಎಂಎಲ್ಎ ಕಾಂಗ್ರೆಸ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು. ಯಾಕಾಗ್ಬೇಕು? ಹಿಂದುಳಿದವ್ರಿಗೆ ದಲಿತರಿಗೆ ರಸ್ತೆ ಕೊಡಕ್ ಆಗ್ಲಿಲ್ಲ, ನೀರ್ ಕೊಡಕ್ ಆಗ್ಲಿಲ್ಲ, ಮನೆ ಕೊಡಕ್ ಆಗ್ಲಿಲ್ಲ, ಮತ್ತೆ ಮುಖ್ಯಮಂತ್ರಿ ಅಂತ ಕನಸು ಕಾಣ್ತಾ ಇದಾರಲ್ಲ, ಇಡೀ ಜನ್ಮದಲ್ಲೇ ಅವ್ರು ಮುಖ್ಯಮಂತ್ರಿ ಆಗ ಪ್ರಶ್ನೆ ಬರಲ್ಲ. ರಾಹುಲ್ ಗಾಂಧಿ ಮದುವೆ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ನಡೆಯುವಂತ ಒಂದು ವ್ಯವಸ್ಥೆ. ನಾನು ಉದ್ದ ಭಾಷಣ ಮಾಡಲ್ಲ, ಬಹಳ ಸಂತೋಷ ಆಯ್ತು ನಂಗೆ. ಈ ಗ್ರಾಮಕ್ಕೆ ಬಂದಾಗ ಹಿಂದುಳಿದವರು, ಕುರುಬರು, ದಲಿತರು ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ತೀವಿ ಅಂತ ನೀವು ಬಂದು ನಿಂತಿದ್ದೀರಲ್ಲ, ಇದೇ ನಮಗೆ ದೊಡ್ಡ ಶಕ್ತಿ. ಡಿ ಕೆ ಶಿವಕುಮಾರ್ ಬಂದಾರಂತೆ, ಹೌದಾ? ಇಲ್ಲಿಗೆ ಬಂದಿಲ್ಲ, ಬರ್ತಾರೆ.
ದುಡ್ಡು ಇಟ್ಕೊಂಡೇ ಬರ್ತಾರ, ಹಂಗಿಂಗ್ ಬರಲ್ಲ, ಕುಂತಲ್ಲೇ ಆಟ ಆಡ್ತಾರೆ. ಅವ್ರು ನಿನ್ನೆ ನೋಡಿ ಇಷ್ಟೊಂದ್ ಜನ ನೀವು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಂತ ಅನ್ಕೊಂಡು ಶಾಲೆಗೆ ಹಾಕೊಂಡು ನಾವು ಈ ಗ್ರಾಮದಲ್ಲಿ ಓಟ್ ಕೊಡಿಸ್ಬೇಕಂತ ಹೆಮ್ಮೆಯಿಂದ ಓಡಾಡ್ತಿದ್ರೆ ನಮ್ಮೆಲ್ರಿಗೂ ಏನು, ಈ ದೇಶ ಮುಖ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ತಾನೇ ನಮ್ಮೆಲ್ರಿಗೂ ಆಸೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಬ್ಯುಸಿಯಾಗಿರುವ ಸಚಿವ ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಶಿವಳ್ಳಿ ಪತ್ನಿ ಕುಸುಮ ಶಿವಳ್ಳಿ ಗಲುವಾಗಿ ಶ್ರಮಿಸುತ್ತಿದ್ದಾರೆ. ಅದರಂತೆ ಇಂಗಳಗಿ ಗ್ರಾಮದಲ್ಲಿ ಪ್ರಚಾರ ನಡೆಸುತ್ತಿದ್ದ ಸಚಿವ ಡಿಕೆ ಶಿವಕುಮಾರ್ ಸಿಎಸ್ ಶಿವಳ್ಳಿಯನ್ನು ನೆನೆದು ಕಂಡಿಟ್ಟಿದ್ದಾರೆ. ಪ್ರಚಾರದ ವೇಳೆ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ಸಿಎಸ್ ಶಿವಳ್ಳಿ ಜಾತಿ ಧರ್ಮ ಭೇದ ಭಾವ ಮಾಡಿಲ್ಲ, ಆತ ನಿಮಗೆ ಯಾವತ್ತೂ ಕಿರುಕುಳ ನೀಡಿದ್ನ ಅಂತ ನೀವೇ ಹೇಳಿ. ಪಾಪ ಶಿವಳ್ಳಿ ಪತ್ನಿ ಕುಸುಮ ಶಿವಳ್ಳಿ ಇಂದು ಚುನಾವಣೆಗೆ ನಿಂತಿದ್ದಾರೆ, ಅವರನ್ನ ನಿಮ್ಮ ಮಡಲಿಗೆ ಹಾಕಿದ್ದೇವೆ ಎಂದು ಕಣ್ಣೀರಿಟ್ಟರು. ಮತ್ತೆ ಮಾತು ಮುಂದುವರಿಸಿದ ಅವರು, ಚುನಾವಣೆ ಬಂದಿದೆ ಓಟ್ ಕೊಡಿ ಎಂದು ನಾನು ಕಣ್ಣೀರು ಹಾಕಿಲ್ಲ, ಬದಲಿಗೆ ನನಗೆ ತುಂಬಾ ಹತ್ತಿರವಾದ ನನ್ನ ಗಿಳಿಯ ಶಿವಳ್ಳಿ ಕಳೆದುಕೊಂಡು ನನಗೆ ನೋವಾಗಿದೆ, ಹೀಗಾಗಿ ನನಗೆ ಅಳು ಬಂದಿದೆ, ನಾನು ನಾಟಕ ಮಾಡುತ್ತಿಲ್ಲ ಅಂತ ಹೇಳಿದ್ರು. ಈ ಎಲೆಕ್ಷನ್ ಶಿವಳ್ಳಿ ಎಲೆಕ್ಷನ್ ಅಲ್ಲ, ನಿಮ್ಮ ಎಲೆಕ್ಷನ್ ಅಂತ ಹೇಳಕ್ಕೋಸ್ಕರ ಇವತ್ತು ನೀವೆಲ್ಲ ಹಗಲು ರಾತ್ರಿ ನೀವೆಲ್ಲ ಹಗಲು ರಾತ್ರಿ ಅವನ ಜೊತೆ ಬದುಕಿದ್ದೀರಿ, ಅವನ ಬೆಳೆಸಿದ್ದೀರಿ. ಒಬ್ಬ ಪಂಚಾಯತಿಯಿಂದ ವಿಧಾನಸೌಧದವರೆಗೂ ಒಬ್ಬ ಮಂತ್ರಿ ಮಾಡಿದ್ರಿ. ಇವತ್ತ ಹೆಣ್ಮಗಳು ಎಲೆಕ್ಷನ್ ಓಟ್ ಕೇಳಿಲ್ಲ, ಸೀಟ್ ಕೇಳಿಲ್ಲ. ನಮ್ಮ ಹತ್ರ ಬಂದು ನನ್ನ ಮನೆಗೆ ಒಂದಿನ ಬಂದೋಳಲ್ಲ ಸೀಟ್ ಕೊಡಿ ಅಂತ ಕೇಳಕ್ಕೆ, ನನ್ನ ಮನೆಗೆ ದಿನೇಶ್ ಗುಂಡ್ರಾಯ್ ಮನೆಗೆ ಬಂದಿಲ್ಲ. ನಮ್ ಕಾರ್ಯಕರ್ತರನ್ನೆಲ್ಲ ಕೇಳಿಸ್ತು ನಾವು ಏನ್ ಮಾಡ್ಬೇಕು, ಅವರೆಲ್ಲ ಹೇಳಿದ್ರು ಇಲ್ಲ ಕುಸ್ಮಕ್ಕ ವಿದ್ಯಾಭ್ಯಾಸ 7-8 ಕ್ಲಾಸ್ ಓದೋಣ ಪರವಾಗಿಲ್ಲ.